ಬರೋಬ್ಬರಿ ಎರಡು ತಿಂಗಳ ಬಳಿಕ ಮಹಾರಾಷ್ಟ್ರಕ್ಕೆ ಬಸ್ ಹೊರಡ್ತಾ ಇದೆ ರಾಜ್ಯದಿಂದ ಈಗ ಮಹಾರಾಷ್ಟ್ರಕ್ಕೆ ಇವತ್ತಿನಿಂದ ಬಸ್ ಸಂಚಾರ ಅಂತ ಹೇಳಲಾಗಿತ್ತು ಎರಡು ತಿಂಗಳೇ ಆಗಿತ್ತು ಬಸ್ ಸಂಚಾರವನ್ನು ಸ್ಟಾಪ್ ಮಾಡಿ ರಾಜ್ಯಕ್ಕೆ ಮೆಜೆಸ್ಟಿಕ್ ನಿಂದ ಪುಣೆಗೆ ಕೆ ಎಸ್ ಆರ್ ಬಸ್ ಇವಾಗ ಹೊರಟಿದೆ ಅಂತಾರಾಜ್ಯ ಪ್ರಯಾಣಕ್ಕೆ ಬಸ್ ಈಗ ಸಿದ್ಧತೆ ಆಗ್ತಿರುವಂತದ್ದು ನೀವು ದೃಶ್ಯ ನೋಡ್ತಿದ್ದೀರಾ ಬೆಂಗಳೂರಿನಿಂದ ಮುಂಬೈ ಮತ್ತು ಪುಣೆಗೆ ಬಸ್ ಈಗ ಹೊರಡಲು ಸಿದ್ಧ ಆಗ್ತಿದೆ ಇವತ್ತು ಬೆಳಗ್ಗೆಯಿಂದ ಎರಡು ಬಸ್ ಆನ್ಲೈನ್ನಲ್ಲಿ ಆನ್ಲೈನ್ ನಲ್ಲಿ ಕೆಎಸ್ ಸೇವೆಯನ್ನು ಒದಗಿಸೋದಕ್ಕೆ ಸಿದ್ಧತೆ ಮಾಡಿತ್ತು ಆದರೆ ಮಧ್ಯಾಹ್ನ ಮೂರು ಗಂಟೆಗಿದ್ದಂಥ ಬಸ್ಗೆ ಯಾವುದೇ ಆನ್ಲೈನ್ ಟಿಕೆಟ್ ಬುಕ್ ಆಗ್ದೆ ಇರೋ ಕಾರಣಕ್ಕೆ ಆ ಬಸ್ಸನ್ನು ಕ್ಯಾನ್ಸಲ್ ಮಾಡಿ ಈಗ ಮೊದಲ ಬಸ್ಸು ಇವತ್ತು ಅಂದರೆ ಆಲ್ಮೋಸ್ಟ್ ಎರಡು ತಿಂಗಳು ಎರಡು ಎರಡೂವರೆ ತಿಂಗಳ ನಂತರದಲ್ಲಿ ಮಹಾರಾಷ್ಟ್ರಕ್ಕೆ ರಾಜ್ಯದಿಂದ ಮೊದಲ ಕೆ ಎಸ್ ಆರ್ ಟಿ ಸಿ ಬಸ್ ಹೊಡ್ತಿರುವಂಥದ್ದು ಇದು ಮುಂಬೈ ಮತ್ತು ಪುಣೆಗೆ ಎರಡುಗಳಿಗೆ ಈಗ ಬೆಂಗಳೂರಿಂದ ಒಟ್ಟು ನಾಲ್ಕು ಟಿಕೆಟ್ಗಳು ಆನ್ಲೈನಲ್ಲಿ ಅಂದರೆ ಆನ್ಲೈನಲ್ಲಿ ರಿಜಿಸ್ಟರ್ ಆಗಿರೋದು ಆರು ಬಸ್ ಆರು ಟಿಕೆಟ್ಗಳು ಈಗಾಗಲೇ ಕೆ ಎಸ್ ಆರ್ ಟಿ ಸಿಬ್ಬಂದಿ ನಿರ್ವಾಹಕರು ಮತ್ತು ಚಾಲಕರು ಬಸ್ಗೆ ಬರ್ತಿರುವಂಥ ಪ್ರಯಾಣಿಕರ ಟೆಂಪ್ರೇಚರ್ನ ಚೆಕ್ ಮಾಡ್ತಿದ್ದಾರೆ ಅಂದರೆ ಅವರ ಬಾಡಿ ಟೆಂಪ್ರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡಿ ಬಿಲೋ ನೈಂಟಿ ಏಯ್ಟ್ಗಿಂತ ನೈಂಟಿ ಏಯ್ಟ್ ಅಂದರೆ ಜನರಲ್ ಟೆಂಪ್ರೇಚರ್ಗಿಂತ ಕಡಿಮೆ ಇದ್ದರೆ ಮಾತ್ರ ಅವರಿಗೆ ಬಸ್ಸಲ್ಲಿ ಕೂತ್ಕೊಳ್ಳುವಂಥ ಅವಕಾಶನ ಮಾಡ್ಕೊಟ್ಟಿರುವಂತದ್ದು. ಈಗ ಬಸ್ಸು ಹೊರಡಲು ಸಿದ್ಧತೆಗೊಂಡಿರುವಂಥದ್ದು ನಾಳೆ ಬೆಳಗ್ಗೆ ಆಲ್ಮೋಸ್ಟ್ ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಪುಣೆ ತಲುಪುತ್ತೆ ಬಸ್ಸು ಇಡೀ ಬಸ್ ಖಾಲಿ ಇರುವಂಥದ್ದು ಯಾಕಂದರೆ ಮೊದಲ ಬಸ್ ಆಗಿರೋದ್ರಿಂದ ಪ್ರಯಾಣಿಕರ ಸಂಖ್ಯೆ ತುಂಬ ಕಡಿಮೆ ಅಂದರೆ ಬುಕ್ ಆಗಿರೋದೆ ಕೇವಲ ಆರು ಜನ ಮಾತ್ರ ಬೆಂಗಳೂರಿಂದ ನಾಲ್ಕು ಟಿಕೆಟ್ ಬುಕ್ ಆಗಿದರೆ ದಾವಣಗೆರೆಯಿಂದ ಎರಡು ಟಿಕೆಟ್ ಬುಕ್ ಆಗಿದೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಆತಂಕ ತರುವಂಥದ್ದು ರಾಜ್ಯ ಸಾರಿಗೆ ಇಲಾಖೆ ಎಲ್ಲೋ ಆ ನಿರ್ಧಾರ ಕೈಗೊಳ್ತಾ ಅಂತ ಒಂದು ಈಗ ಪ್ರಶ್ನೆ ಕಾಡ್ತಿದೆ ಯಾಕೆಂದರೆ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಕೇಸ್ಗಳ ಸಂಖ್ಯೆ ಇನ್ನೂ ಕ ಕಡಿಮೆ ಆಗಿಲ್ಲ ಡೆಲ್ಟಾ ಪ್ಲಸ್ ಮತ್ತು ಮೂರನೇ ಅಲೆ ಇದರ ಬಗ್ಗೆ ಆತಂಕನ ಈಗಾಗಲೇ ಅಲ್ಲಿನ ಆ ಸರ್ಕಾರ ಕೂಡ ವ್ಯಕ್ತಪಡಿಸಿದೆ ಕೇಂದ್ರ ಸರ್ಕಾರ ಆರೋಗ್ಯ ಇಲಾಖೆಯೂ ಅದನ್ನೇ ಹೇಳ್ತಿದೆ ಮಹಾರಾಷ್ಟ್ರಕ್ಕೆ ಬಸ್ಸಿನ ಸೇವೆ ಒದಗಿಸುವಂತಹ ಅಗತ್ಯ ಇತ್ತ ಅಥವಾ ಮಹಾರಾಷ್ಟ್ರ ಗಡಿನೇ ಮುಚ್ಚಿದರೆ ಒಳ್ಳೇದಲ್ವಾ ಯಾಕಂದರೆ ಅಂತರ ರಾಜ್ಯದಿಂದ ಬರೋರೆ ಸಾಕಷ್ಟು ಎರಡು ಎರಡನೇ ಅಲೆಯಲ್ಲೂ ಸಹ ನಾವು ನೋಡಿದ್ದು ಇಂತಹ ಒಂದು ಅನಾಹುತನೇ ಯಾಕಂದರೆ ಈ ಕಾರಣಕ್ಕೇನೆ ಎರಡನೇ ಅಲೆಯಲ್ಲಿ ಕರೋನಾ ಸ್ಫೋಟಗೊಂಡು ರಾಜ್ಯದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವು ನೋವುಗಳಾಯಿತು ಈಗ ಮೂರನೇ ಅಲೆ ಆತಂಕ ಅದರಲ್ಲೂ ಡೆಲ್ಟಾ ಪ್ಲಸ್ ಬೇರೆ ಶುರು ಆಗ್ತಿದೆ ಇಂಥ ಸಮಯದಲ್ಲಿ ಬಸ್ ಸೇವೆ ಒದಗಿಸ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಈಗ ಕಾಡ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ ಪಬ್ಲಿಕ್ ಟಿ ವಿ ಬೆಂಗಳೂರು ಮಹಾರಾಷ್ಟ್ರಕ್ಕೆ ಎರಡು ತಿಂಗಳ ಬಳಿಕ ಒಂದು ಮೊದಲನೇ ಬಸ್ ಇದೆ ಗಮನಿಸ್ತಾ ಇರ್ಬೋದು ಅಂದ್ರೆ ಒಂದ್ ನಾಲ್ಕೇ ನಾಲ್ಕು ಜನ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಬಸ್ ಇನ್ನೇನು ಹೊರಡುತ್ತೆ ಕೆಲವೇ ಕ್ಷಣಗಳಲ್ಲಿ ಪುಣೆಗೆ ನಾಳೆ ಅದೇ ಬಸ್ ವಾಪಸ್ ಆಗುತ್ತೆ ಬೆಂಗಳೂರಿಗೆ ಮೊದಲ ಬಸ್ ಎರಡು ತಿಂಗಳಾದ ನಂತರ ಆದ್ರೂ ಎಲ್ಲೋ ಒಂದ್ ಕಡೆ ರಿಸ್ಕ್ ಅನ್ನ ಮೈ ಮೇಲೆ ಇದೀವ ಅಂತ ಯಾಕಂದ್ರೆ ಕೇಸ್ ಗಳು ಕಡಿಮೆ ಆಗಿರ್ ಆಗಿರ್ಬೋದು ಮಹಾರಾಷ್ಟ್ರದಲ್ಲಿ ಆದ್ರೆ ಡೆಲ್ಟಾ ಪ್ಲಸ್ ಅನ್ನುವಂಥದ್ದು ಮೊದಲಿಗೆ ಅಲ್ಲಿ ಕಂಡು ಬಂದು ಜಾಸ್ತಿ ಆಗ್ತಾ ಇದೆ ಯಾರಿಗ್ ಬೇಕು ಈಗ ಈಗ ತಾನೇ ಸುಧಾರಿಸ್ಕೊಳ್ತಾ ಇದೀವಿ ನಾವು ಕೂಡ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಆತುರ ಪಟ್ಬಿಟ್ರ ಅನ್ನೋ ಒಂದು ಕಡೆ ಪ್ರಶ್ನೆ ಮಗದೊಂದು ಕಡೆ ಜನಸಂಖ್ಯೆ ಪ್ರಯಾಣಿಕರ ಸಂಖ್ಯೆ ಕೂಡ ಮೊದಲನೇ ದಿನ ಆಗಿರೋದ್ರಿಂದ ಕಡಿಮೆನೋ ಅಥವಾ ಭಯಪಿಟ್ಟು ಭಯಪಟ್ಟು ಜನ ಕಡಿಮೆ ಆದ್ರ ಗೊತ್ತಿಲ್ಲ ಕೇವಲ ನಾಲ್ಕೇ ನಾಲ್ಕು ನಾಲ್ಕು ಜನ ಮಾತ್ರ ನಾಲ್ಕು ಸೀಟ್ಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ ಒಂದೇ ಒಂದು ಬಸ್ ಹೊರಡ್ತಾ ಇದೆ ಇವತ್ತು ಅದು ಕೂಡ ಈಗ ಬ್ಯಾಂಗ್ಳೂರ್ ಟು ಮುಂಬೈಗೆ ಹೊರಟಿರುವಂತಹ ಬಸ್ ಇದು ಬೆಂಗಳೂರಿಂದ ಮುಂಬೈಗೆ ಆದರೆ ಕೇವಲ ನಾಲ್ಕೇ ನಾಲ್ಕು ಜನ ಮಾತ್ರ ಒಂದು ಪ್ಯಾಸೆಂಜರ್ಸ್ಗಳು ಬುಕ್ ಮಾಡ್ಕೊಂಡಿದ್ದಾರೆ ಆನ್ಲೈನ್ ಅಲ್ಲಿ ಬಸ್ಗೆ ನಾಲ್ಕು ಮಂದಿ ಅದೇ ಮೊದಲನೇ ದಿನ ಅಂತನ ಅಥವಾ ಭಯಪಟ್ಟು ಯಾಕಬೇಕು ಅನ್ನುವಂತಹ ವಿಚಾರದಿಂದಲೋ ಗೊತ್ತಿಲ್ಲ ಆದರೆ ಸರ್ಕಾರ ಎಲ್ಲ ಒಂದು ಕಡೆ ಆತುರ ಪಡ್ತಾ ಅನ್ನುವ ಪ್ರಶ್ನೆ ಮಾತ್ರ ಖಂಡಿತವಾಗ್ಲೂ ಕಾಡುತ್ತೆ ಮಹಾರಾಷ್ಟ್ರ ದಿನ ದಿನಕ್ಕೂ ಕೂಡ ಡೇಂಜರ್ ಆಗ್ತಾ ಇದೆ ಅದು ಹೊಸ ಹೊಸ ವಿಚಾರದಲ್ಲಿ ಮೊದಲಿಗೆ ಕೇಸ್ಗಳು ಜಾಸ್ತಿ ಆಗಿದೆ ಅಲ್ಲಿ ಲಾಕ್ಡೌನ್ ಕಂಡು ಬಂದಿದೆ ಅಲ್ಲಿ ಓಕೆ ಎಲ್ಲವೂ ಕೂಡ ಕಂಟ್ರೋಲ್ ಸಿಕ್ತು ಅಂದ ತಕ್ಷಣ ಇದು ಯಾವುದೋ ಡೆಲ್ಟಾ ಪ್ಲೇಸ್ ಅಂತ ಬೇರೆ ಬಂದ್ಬಿಟ್ಟು ಪ್ರಾಣ ತಿಂತಿದೆ ಜನರ ಪ್ರಾಣವನ್ನ ಅದು ಮುಂಬೈಯಲ್ಲೇ ಈಗ ಜಾಸ್ತಿ ಆಗ್ತಾ ಇರೋದ್ರಿಂದ ಮಹಾರಾಷ್ಟ್ರದ ಭಾಗದಲ್ಲಿ ಒಂದ್ ರೀತಿ ಆತಂಕ ಅದರಲ್ಲೂ ಇದೆಲ್ಲದರ ಮಧ್ಯ ಈಗ ತಾನೇ ನಾವು ಸುಧಾರಿಸಿಕೊಂಡು ಒಂದ್ ವಾರನೂ ಆಗಿಲ್ಲ ಬಸ್ ಬಿಟ್ಟು ಕೆ ಎಸ್ ಆರ್ ಬಸ್ ಮತ್ತೆ ಬಿ ಎಂಟಿಸಿ ಬಸ್ಗಳು ಸಂಚಾರವನ್ನು ಆರಂಭ ಮಾಡಿ ಅದ್ರ ಮಧ್ಯ ಈಗ ಮಹಾರಾಷ್ಟ್ರಕ್ಕೆ ಅಂದ್ರೆ ಈಗ ನಮ್ಮ ರಾಜ್ಯದಿಂದ ಬೆಂಗಳೂರಿಂದ ಮುಂಬೈಗೆ ಒಂದು ಬಸ್ ಹೋಗ್ತಾ ಇದೆ ಅಂದ್ರೆ ಜನರನ್ನ ಕರ್ಕೊಂಡೋಗಿ ಜನರನ್ನು ಕರ್ಕೊಂಡ್ಬಂದ್ರೆ ಬಂದ್ರೆ ಪರವಾಗಿಲ್ಲ ಅದ್ರ ಮಧ್ಯ ಡೆಲ್ಟಾ ಪ್ಲಸ್ ನ ಕರ್ಕೊ ಬಂದ್ಬಿಟ್ರೆ ಅನ್ನೋ ಆತಂಕ ಒಂದು ಈಗ ಇಲ್ಲಿಂದ ಹೋಗೋರ್ದೇನು ಸಮಸ್ಯೆ ಇಲ್ಲ ನಮ್ಮಲ್ಲೇನಂತಹ ಅಷ್ಟೊಂದು ಆತಂಕ ಪಡೋ ಪರಿಸ್ಥಿತಿ ಇಲ್ಲ ಬಟ್ ಅಲ್ಲಿಂದ ಬರುವಂತಹ ಜನ ಏನಿರ್ತಾರೆ ಅವ್ರಗಳ ಮೇಲೆ ಬಹಳ ಗಮನವನ್ನು ಹರಿಸ್ಬೇಕು ಟೆಂಪರೇಚರ್ ಚೆಕ್ ಮಾಡೋದು ಇವೆಲ್ಲವೂ ಹೊಸದಾಗ್ ಮಾಡ್ತಾರೆ ಮೊದ್ ಮೊದಲಿಗೆ ಕಡಿಮೆ ಜನ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅದು ಪ್ರಶ್ನೆ ಜೊತೆಗೆ ಒಬ್ಬೊಬ್ಬರಿಗೆ ಟೆಂಪ್ರೇಚರ್ ಎಲ್ಲವೂ ಚೆನ್ನಾಗಿರುತ್ತೆ ಅದು ಸಿಂಟಮೆಟಿಕ್ ಆಗಿರೋದ್ರಿಂದ ಗೊತ್ತಾಗಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಬಟ್ ಬಹಳ ಬೇಗ ಹರಡುತ್ತೆ ಹೀಗೆ ಸಾಕಷ್ಟು ಡೇಂಜರ್ ಅಂತ ಈ ಡೆಲ್ಟಾ ಪ್ಲಸ್ ನ ವಿವರಿಸ್ತಾ ಇದ್ದಾರೆ ತಜ್ಞರು ಸೇರಿದಂತೆ ಎಲ್ಲರೂ ಕೂಡ